ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಚಿಕನ್ ಗೀ ರೋಸ್ಟ್. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಗಟ್ಟಿ ಮೊಸರು, ಅರಶಿನ ಹುಡಿ, ನಿಂಬೆಹಣ್ಣು, ಬ್ಯಾಡ್ಗಿ ಮೆಣಸು, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ತುಪ್ಪ, ಬೆಲ್ಲ, ಕರಿಬೇವಿನ ಸೊಪ್ಪು, ಹುಣಸೆ ಹುಳಿ, ಲವಂಗ, ಕರಿಮೆಣಸು. ನಾನಿಲ್ಲಿ 1 ಕೆಜಿ ಚಿಕನನ್ನು ತಗೊಂಡಿದ್ದೇನೆ, ಅದಕ್ಕೆ ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಅರಶಿನ ಹುಡಿ, ಉಪ್ಪು, ನಿಂಬೆಹಣ್ಣಿನ ರಸ, 1/2 ನಿಂಬೆಹಣ್ಣನ್ನು ಹಾಕ್ತಾ ಇದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು 3-4 ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಿಕೊಳ್ಬೇಕು. ನಿಮಗೆ ಟೈಮ್ ಇದ್ದರೆ ರಾತ್ರಿ ಇಡೀ ಮ್ಯಾರಿನೇಟ್ ಮಾಡಿಕೊಳ್ಬೋದು. ಈಗ 1 ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಬ್ಯಾಡ್ಗಿ ಮೆಣಸು ಹಾಕ್ತಾ ಇದ್ದೇನೆ, ಧನಿಯಾ, ಜೀರಿಗೆ, ಹಾಗೆಯೇ ಕರಿಮೆಣಸು, ಲವಂಗ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಹುರ್ಕೊಂಡಾಗಿದೆ, ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಹಾಗೆಯೇ ಹುಣಸೆ ಹುಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿದ್ರೆ ಆಯಿತು. ಮಸಾಲೆ ಇಷ್ಟು ನುಣ್ಣಾಗೆ ಇರಬೇಕು, ಒಮ್ಮೆಲೆ ನೀರು ಹಾಕಿ ರುಬ್ಬೋದು ಬೇಡ. ಈಗ 1 ಪ್ಯಾನ್ ಇಟ್ಟು ಅದಕ್ಕೆ 1/4 ಕಪ್ಪಿನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ಚಿಕನನ್ನು ಅದಕ್ಕೆ ಫ್ರೈ ಮಾಡಲು ಹಾಕೋಣ. ಈಗೇನೆ ಎಲ್ಲ ತುಂಡುಗಳನ್ನು ಫ್ರೈ ಮಾಡಲು ಹಾಕ್ತಾ ಇದ್ದೇನೆ. ಚಿಕನನ್ನು ರಾತ್ರಿ ಇಡೀ ಮ್ಯಾರಿನೇಟ್ ಮಾಡಿದ್ದೇನೆ, ಇದರಿಂದ ಚಿಕನ್ ಸಾಫ್ಟಾಗಿ ಬರುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚಿಕನನ್ನು ಫ್ರೈ ಮಾಡಿಕೊಳ್ಬೇಕು. ಈಗೇನೆ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈಗ ಚಿಕನ್ 1 ಸೈಡ್ ಫ್ರೈ ಆಗಿದೆ, ಅದನ್ನು ಮಗುಚಿ ಹಾಕೋಣ. ಈಗೇನೆ ಎಲ್ಲ ಚಿಕನನ್ನು ತಿರುಗಿಸಿ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲು ಬಿಡೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು, ಇದರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ. ಈಗ ಚಿಕನ್ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಾವು ಚಿಕನನ್ನು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡೋದರಿಂದ ಚಿಕನ್ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಈಗೇನೆ ಉಳಿದ ಚಿಕನ್ ಪೀಸ್ಗಳನ್ನು ಫ್ರೈ ಮಾಡಿಕೊಳ್ಬೇಕು. ಈಗ 1 ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಕನನ್ನು ಫ್ರೈ ಮಾಡಿದ ತುಪ್ಪಕ್ಕೆ ನೀವಿಲ್ಲಿ ಮಸಾಲೆಯನ್ನು ಹಾಕ್ಕೊಳ್ಬೋದು, ಅದರಿಂದ ತಳ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕೆ ನಾನಿಲ್ಲಿ ಬೇರೆಯೇ ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಅದಕ್ಕೆ ಮಸಾಲೆಯನ್ನು ಹಾಕಿ ಇಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಮಸಾಲೆಯನ್ನು ನೀವು ಎಷ್ಟು ಹೊತ್ತು ಫ್ರೈ ಮಾಡಿಕೊಳ್ತೀರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿದ ನೀರನ್ನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಳ್ಬೇಕು. ಉಪ್ಪು ಹಾಕ್ತಾ ಇದ್ದೇನೆ. ನಾವು ಚಿಕನ್ಗೆ ಮೊದಲೇ ಉಪ್ಪನ್ನು ಹಾಕಿದ್ದೇವೆ, ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಈಗ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಳ್ಳೋಣ. ಮಸಾಲೆ ತುಪ್ಪವನ್ನು ಬಿಡ್ತಾ ಇದೆ. ಈಗ ಫ್ರೈ ಮಾಡಿದ ಚಿಕನನ್ನು ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಇದನ್ನು ಹೀಗೇ ಫ್ರೈ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ, ಇದು ಖಾರ ಇರುತ್ತೆ. ಸ್ವಲ್ಪ ಬೆಲ್ಲ ಹಾಕೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಚಿಕನ್ ಗೀ ರೋಸ್ಟ್ ಈಗ ರೆಡಿಯಾಗಿದೆ, ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈಗ 1 ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಹುರ್ಕೊಂಡ ಕರಿಬೇವಿನ ಸೊಪ್ಪನ್ನು ಚಿಕನ್ ಗೀ ರೋಸ್ಟ್ಗೆ ಹಾಕ್ಕೊಳ್ಬೇಕು. ಚಿಕನ್ ಗೀ ರೋಸ್ಟ್ ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.